ಮೊದಲನೇದಾಗಿ ನಾನು ಕಬಲುದಾರಿಂದ ಪಿ ಆರ್ ಕೆ ಪ್ರೊಡಕ್ಷನ್ಗೆ ಶುರುವಾಗಿದ್ದು. ಸೊ ಹಾಗಾಗಿ ಇಲ್ಲಿ ಈ ಪಿಕ್ಚರ್ ಸಂಬಂಧವಾಗಿ ಅಶ್ವಿನಿ ಮತ್ತು ಗೋವಿಂದ್ ಅವರ ಪರವಾಗಿ ನಿರ್ಮಾಪಕನಾಗಿ ನಾನು ಮಾತಾಡ್ತಾ ಇದ್ದೇನೆ. ಸೊ ಸಿನಿಮಾ ಕಬಲುದಾರಿ ಮೊದಲ ಸಲ ಹೇಮಂತ್ ಅಂತ ಹೇಳಿದ್ರು, ಆಮೇಲೆ ಸಿನಿಮಾ ಪ್ರೊಡಕ್ಷನ್ ಆಯಿತು. ಸಿನಿಮಾ ಪ್ರೊಡಕ್ಷನ್ ಆದಮೇಲೆ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಒಳ್ಳೆ ಸಕ್ಸಸ್ ಆಯಿತು. ಒಳ್ಳೆ ಸಕ್ಸಸ್ ಆದಮೇಲೆ ಸಿನಿಮಾ ತಮಿಳಲ್ಲಿ, ತೆಲುಗಲ್ಲಿ, ಮಲಯಾಳಂನಲ್ಲಿ ಮತ್ತು ಹಿಂದಿಯಲ್ಲಿ ಅದೇ ಡೈರೆಕ್ಟರ್ ಜೊತೆಗೆ ರಿಮೇಕ್ ಮಾಡ್ತಾಯಿದ್ದಾರೆ. ಇದು ಅಚೀವ್ ಆದ ತಕ್ಷಣ ತುಂಬ ಹೆಮ್ಮೆ ಅನ್ನಿಸ್ತು. ಅಂದರೆ ಒಂದು ಪ್ರೊಡಕ್ಷನ್ ಕಂಪನಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ಸ್ ಅಂತ ಆ್ಯಕ್ಚುಲಿ ಇದು. ಸೊ ಪುನೀತ್ ರಾಜ್ಕುಮಾರ್ ಪ್ರೊಡಕ್ಷನ್ಸ್ ಅಂತ ಹೇಳ್ತಾರೆ. ಪುನೀತ್ ರಾಜ್ಕುಮಾರ್ ಪ್ರೆಸೆಂಟ್ ಅಷ್ಟೇ, ಆದರೆ ಪ್ರೊಡಕ್ಷನ್ ಬಂದು ಡೆಡಿಕೇಟ್ ಮಾಡಿರೋದು ನಮ್ಮ ತಾಯಿಯವರಿಗೆ. ಅದಾದ ನಂತರ ಎರಡನೇ ಸಿನಿಮಾ ಮಾಯಾ ಬಜಾರ್. ಮಾಯಾ ಬಜಾರ್ ಕವರದವ್ರಿಗೆ ಮುಗಿತಿದ್ದಾಗೆ ರಾಧಾ ಹೇಳಿದಾಗೆ ಮೊದಲು ಬಂದು ರಾಧಾಕೃಷ್ಣ ಅವರು ಗೋವಿಂದ ಅಣ್ಣವ್ರಿಗೆ ನನ್ನ ಸ್ನೇಹಿತರೊಬ್ಬರು ಮೋಹನ್ ಅವ್ರ ಮೂಲಕ ಪರಿಚಯ ಆದರು. ಅದಾದ ನಂತರ ಅವರು ಕತೆ ಕೇಳಿದ್ರು. ಅದಾದ್ಮೇಲೆ ಒಂದ್ಸಲ ಒಂದು ಕತೆ ಕೇಳಬೇಕು, ಕತೆ ಹೇಳಬೇಕಂತ ಹೇಳಿದ್ರು. ಈ ಥರ ರಾಧಾಕೃಷ್ಣ ಅಂತ ಹೇಳಿ ಅವರು ಒಂದು ಎರಡು ಮೂರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಭಟ್ರ ಜೊತೆಗೆಲ್ಲ ಚೆನ್ನಾಗಿ ಪರಿಚಯ ಆದವರು ಅಂತ ಹೇಳಿದರು. ಸೊ ಹಾಗಾಗಿ ಮೊದಲು ಬಂದು ಕತೆ ಹೇಳಿದ್ರು. ಕತೆ ಹೇಳಿದ ತಕ್ಷಣ ತುಂಬ ಖುಷಿ ಆಯಿತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಅವ್ರು ಮಾಡಿದಂಥ ಯಾವುದೋ ಒಂದು ಶಾರ್ಟ್ ಫಿಲ್ಮ್ ನೋಡಿದೆ ಯೂಟ್ಯೂಬಲ್ಲಿ, ಅವರೇ ಹೇಳಿದಾದ್ಮೇಲೆ ಈ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ನಮ್ಮ ಕಂಪ್ನಿಯಲ್ಲಿ, ಹೇಗೋ ಕವಲುದಾರಿ ನಡೀತಾ ಇದೆ, ಅದ್ರ ಜೊತೆಗೆ ಶುರು ಮಾಡೋಣ ಅಂತೇಳಿ ಸಿನಿಮಾ ಶುರು ಮಾಡಿದ್ವಿ. ಡಿಸ್ಕಷನ್ ಲೆವೆಲ್ ಇತ್ತು. ಅದಾದಮೇಲೆ ಯಾರು ಸ್ಟಾರ್ ಕ್ಯಾಸ್ಟಿಗೆ ಬರ್ತಾರೆ ಅಂತ ಕೇಳಿದಾಗ ಫಸ್ಟ್ ಬಂದು ರಾಜ್ ಬಿ ಶೆಟ್ಟಿ ಅವರು ಸೆಲೆಕ್ಟ್ ಆದರು. ಅವ್ರಿಗೂ ಕತೆ ಹೇಳಿದ್ರು, ಅವ್ರಿಗೂ ಇಷ್ಟ ಆಯಿತು. ಸೊ ಅವರು ಸಿನಿಮಾದಲ್ಲಿ ಒಬ್ಬರಾದರು. ಅದಾದಮೇಲೆ ವಶಿಷ್ಠ ಅವ್ರು ಬಂದರು, ಚೈತ್ರ. ನಂತರ ಅದರಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ನ ಯಾರು ಮಾಡಿಸ್ಬೋದು. ರಾಜ್ಕುಮಾರ ಶೂಟಿಂಗ್ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರು ಒಂದ್ಸರಿ ಹೇಳಿದ್ದಾರೆ, ಒಂದು ಕಂಪನಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್, ಈ ಥರ ಹೊಸ ಥರ ಎಕ್ಸ್ಪೆರಿಮೆಂಟ್ ಸಿನಿಮಾ, ಒಳ್ಳೆ ಕಾಂಟೆಂಟ್ ಇರೋ ಸಿನಿಮಾಗಳು ಟ್ರೈ ಮಾಡೋಣ ಅಂತೇಳಿ. ಆ ಥರ ಏನಾದರೂ ಇದ್ರೆ ಕಳಿಸೋಕ್ಕೂ ನಾನು ಕತೆ ಕೇಳ್ತೀನಿ ಅಂತ ಹೇಳಿದರು. ಸೊ ರಾಧಾ ಅವ್ರಿಗೆ ಹೇಳಿದೆ, ಪ್ರಕಾಶ್ ರಾಜ್ ಅವ್ರಿಗೆ ಒಂದ್ಸರಿ ಕತೆ ಹೇಳ್ತೀರಾ, ಕೇಳ್ತಾರಂತೆ ಅವರು ಅಂತ. ಕೇಳಿದ್ಮೇಲೆ ಏನು ಮಾತಾಡಿದೆ, ಇಲ್ಲ ನನಗೇನು ಕೊಡಬೇಕಾದಲ್ಲ ಅದ ಎರಡನೇ ವಿಷಯ ಅದೆಲ್ಲ ಇಲ್ಲದ್ರು ಪರವಾಗಿಲ್ಲ, ಬಟ್ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂದರು. ಅದಕ್ಕೆ ಕೇಳಿದ ತಕ್ಷಣ ತುಂಬ ಸಂತೋಷ ಆಯಿತು. ಸೊ ಅವಾಗ ರಾಧಾಗೆ ಹೇಳಿದೆ, ಸುಮಾರು ಜನಕ್ಕೆ ಅಪರ್ಚುನಿಟಿ ಸಿಗಲ್ಲ, ಯಾಕಂದರೆ ಮೊದಲನೇ ಸಿನಿಮಾ ಮಾಡ್ತಿದ್ದೀನಿ ಅಂದ ತಕ್ಷಣ, ಬಿಕಾಸ್ ಪ್ರಕಾಶ್ ರಾಜ್ ಅವರು ಬಂದು ಎಲ್ಲ ಭಾಷೆಗಳು ಆ್ಯಕ್ಟ್ ಮಾಡ್ತಿರೋಂಥ ಆರ್ಟಿಸ್ಟ್, ಅವರು ಬ್ಯುಸಿಯಾಗಿರ್ತಾರೆ ಹೇಗೆ ಹೇಳ್ತಾರೆ ಹೇಳೋಕ್ಕಾಗಲ್ಲ, ಬಟ್ ಇದರಲ್ಲಿ ಅವ್ರು ಬಂದು ಆ್ಯಕ್ಟ್ ಮಾಡೋದು ಕೊಟ್ಟರು. ಅದಾದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬಂತು, ಆ ಕ್ಯಾರೆಕ್ಟ್ರಲ್ಲಿ ಅಚ್ಯುತ್ರ ಅವರು, ಯಾಕಂದರೆ ಅಚ್ಯುತ್ರ ಅವರು ಬಂದು ಅದ್ಭುತವಾದ ಕಲಾವಿದರು. ಸೊ ಆ ಕ್ಯಾರೆಕ್ಟರ್ ಒಂದು ಬಂತು. ಇನ್ನೊಂದು ಕ್ಯಾರೆಕ್ಟರ್ ಅದೆಲ್ಲ ರೈಸ್ ಆಯಿತು, ಅವ್ರ ವೈಫ್ ಕ್ಯಾರೆಕ್ಟರ್ ಸುಧಾರಣಿ ಮೇಡಮ್ ಕೂಡ ತುಂಬ ಸಂತೋಷಪಟ್ಟು ಮಾಡಿದ್ರು. ಮೇನಾಗಿ ಏನಾಯಿತು, ಒಂದು ಕ್ಯಾರೆಕ್ಟರ್ ಬಂತು, ಆ ಕ್ಯಾರೆಕ್ಟ್ರು ಸಿನಿಮಾಗೆ ಯಾವಾಗಲೂ ಹೇಳಿದಂಗೆ ಯಾರು ಪ್ರೊಟಾಗನಿಸ್ಟ್ ಅಂತಿತ್ತಲ್ಲ, ಆಂಟಗನಿಸ್ಟ್ ಕೂಡ ಇಲ್ಲ, ಎಲ್ಲ ಪಾತ್ರಗಳು ಈ ಸಿನಿಮಾದಲ್ಲಿ ಬೇಕಾದಂಥ ಪಾತ್ರ. ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಸಿನಿಮಾದಲ್ಲಿ, ಆ ಕ್ಯಾರೆಕ್ಟರ್ನ ಸಾಧು ಸಾರ್ ಟ್ರೈ ಮಾಡ್ಬೋದಾ, ಒಪ್ಕೊಂತಾರ? ಯಾಕಂದ್ರೆ ಆಕ್ಚುಲಿ ಸ್ಪೀಕಿಂಗ್ ಸಾಧು ಸರ್ ಸಿಕ್ಕಾಬಿಟ್ಟೆ ಬಿಸಿ ಸರ್, ಸಾಧು ಸರ್ ಸಿಕ್ಕಾಬಿಟ್ಟೆ ಬಿಸಿ, ಸಿಗ್ತಿರ್ಲಿಲ್ಲ. ಸೊ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಸಾಧು ಸರ್ ಅದನ್ನು ಕತೆ ಹೇಳೋದು, ಗೋವಿಂದ ಅಣ್ಣವರೇ ಕರ್ಕೊಂಡು ಹೋಗಿದ್ದೆ ಅಂತ ಕಾಣುತ್ತೆ. ಸೊ ಗೋವಿಂದ ಅಣ್ಣವ್ರು ಕರ್ಕೊಂಡು ಹೋಗ್ತಾರೆ, ಕತೆ ಹೇಳಿಸ್ತಾರೆ. ನಾನು ರಾಧಂಗೆ ಹೇಳ್ತಾ ಇದ್ದೆ, ನೋಡ್ರಿ ಅದ ಬಂದು ಆ್ಯಕ್ಟ್ ಮಾಡೋಕೆ ಶುರು ಆದರೆ ಬೇರೆನೋ ಮಾಡ್ತಾರೆ ಅವರು, ಸಖತ್ ಆ್ಯಕ್ಟರ್ ಆ್ಯಕ್ಚುಲಿ, ಒಂಥರ ಆ್ಯಕ್ಟ್ ಮಾಡ್ತಾರೆ. ಸೊ ಸಿನಿಮಾದಲ್ಲಿ ಫಸ್ಟ್ ಒಂದು ಸೀನು ಶೂಟ್ ಮಾಡಿ ಅದನ್ನು ನನಗೆ ಕಳಿಸ್ಕೊಟ್ರು. ಆ ಸೀನ್ ನೋಡ್ಬಿಟ್ಟು ನನಗೆ ಸಿಕ್ಕಾಗ್ಬಿಟ್ಟು ಖುಷಿ, ಅದು ಸೂಪರ್ವಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಎನ್ಕರೇಜ್ಮೆಂಟ್ ಈಗ ಸಿನಿಮಾ ಎಲ್ಲ ಆಗಿದೆ, ಜೊತೆಗೆ ಮಿತ್ತೂರು ಅವ್ರು ಮ್ಯೂಸಿಕ್ ಮಾಡಿದ್ರು, ನಮ್ಮ ಅಭಿ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ, ಎಲ್ಲರೂ ಸೇರಿ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾನ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ನಾನು ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ವೈಫ್ ಅಶ್ವಿನಿ ಮತ್ತು ಗೋವಿಂದಣ್ಣವರು ಅದ್ರ ಹಿಂದೆ ನಿಂತು, ಜೊತೆಗೆ ಈ ಸಿನಿಮಾಗೆ ಸಂಬಂಧಪಟ್ಟಂಥ ಸಾಕಷ್ಟು ಜನ ಎಲ್ಲರೂ ಎನ್ಕರೇಜ್ ಮಾಡಿ ಸಿನಿಮಾ ಮುಗಿಸಿದ್ದಾರೆ. ಆದಷ್ಟು ಬೇಗ ಈ ಸಿನಿಮಾ ಬರೋ ತಿಂಗಳಲ್ಲಿ ಬರುತ್ತೆ, ಸೆನ್ಸರ್ ಆಗಿಲ್ಲ, ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಡೇಟ್ನ ಆದಷ್ಟು ಬೇಗ ಐ ಮೀನ್ ಸೋಷಿಯಲ್ ಮೀಡಿಯಾ ಮೂಲಕ ಪ್ರಯತ್ನ ಥಿಯೇಟರ್ ಓಕೆ ಟ್ರೈಲರ್ ಮೂಲಕ ಅದನ್ನು ಅನೌನ್ಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಸಿನಿಮಾ ಆಯಿತು. ಸಿನಿಮಾ ಆದಮೇಲೆ
ಒಂದು ಸಾಂಗ್ ಇದ್ರೆ ಹೆಂಗಿರುತ್ತೆ ಅಂತೇಳಿ ನಾನು ಒಂದು ಸಾಂಗಲ್ಲಿ ಒಂದು ಗೆಸ್ಟ್ ಎಪೀರಿಯನ್ಸ್ ಆಗಿ ಬಂದಿದ್ದೀನಿ. ಸೊ ಆ ಸಾಂಗ್ನ ಯಾರು ಹಾಡ್ತಾರೆ ಅಂದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹಾಡ್ ಮಾಡಾದ್ಮೇಲೆ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿದ್ರೆ ಹೇಗಿರುತ್ತೆ ಅಂದ್ರೆ, ನಾನು ಎಸ್ ಪಿ ಸರ್ ಹಾಡ್ತಾರೆ ಅಂದ್ರೆ ನನ್ನ ಭಾಗ್ಯ, ಯಾಕಂದ್ರೆ ಶಿವಣ್ಣ ಅವ್ರಿಗೆ ಹಾಡಿದ್ದಾರೆ, ರಾಘಣ್ಣ ಅವ್ರಿಗೆ ಹಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸಂಬಂಧ ಅವ್ರ ಜೊತೆ ಹಲವಾರು ವರ್ಷದ್ದು. ಆದ್ರೆ ನನ್ನ ಜೊತೆ ಒಂದು ಡುವೆಟ್ ಸಾಂಗ್ ಹಾಡಿದ್ದಾರೆ ಅಂದ್ರೆ ಬೆಟ್ಟದ ಸಿನಿಮಾದಲ್ಲಿ ನಾನು ಅವ್ರು ಸೇರಿ ಒಂದು ಹಾಡಿದ್ವಿ, ಜೊತೆಗೆ ಹಾಡಲಿಲ್ಲ, ಇನ್ಫ್ಯಾಕ್ಟ್ ಸರ್ ಹಾಡಿದ್ರು, ಅದಾದ್ಮೇಲೆ ನಾನೆಲ್ಲೋ ಹಾಡಿದೆ. ಯಾಕೆ ಕಾರಣ, ಯಾವ ಸಿನಿಮಾದಲ್ಲಿ ಅದೊಂದು ಅಪರ್ಚುನಿಟಿ ಸಿಕ್ಕೋದೆ, ಯಾಕಂದ್ರೆ ಲೆಜೆಂಡ್ರಿ ಸಿಂಗರ್. ನಾವು ಬೆಳಿಗ್ಗೆ ಎದ್ದು ರೇಡಿಯೋ ಹಾಕಿದ್ರೆ ತಂದೆಯವ್ರ ಹಾಡುಗಳು ಕೇಳಿಸುತ್ತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡೇ ನೆಕ್ಸ್ಟ್ ಹೆಚ್ಚಾಗಿ ಕೇಳಿಸೋದು. ಸೊ ಅದ್ಭುತವಾದ ಹಾಡುಗಾರರು. ಸೊ ಅವರ ಹಾಡಲ್ಲಿ, ಅವ್ರು ಹಾಡಿರುವಂತ ಹಾಡಲ್ಲಿ ನಾನು ಆಕ್ಟ್ ಮಾಡೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಇವತ್ತು. ಸೊ ಹಾಗಾಗಿ ಥ್ಯಾಂಕ್ ಯು ಎಸ್ ಪಿ ಸರ್, ಅವ್ರನ್ನ ಹಾಡಾಡಿದ್ರು, ಆ ಹಾಡಿಗೆ ನಾನು ಡಾನ್ಸ್ ಮಾಡಿದ್ದೀನಿ, ಅದಕ್ಕೆ ಹರ್ಷ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ಯಾಕೇಜ್ ಇದೆ ಸಿನಿಮಾದಲ್ಲಿ, ನಾನು ಅದನ್ನೇ ಹೇಳ್ತಾ ಇರ್ತೀನಿ. ನಮ್ಮ ಪ್ರೊಡಕ್ಷನ್ಲಿ ಸಿನಿಮಾಗಳು ಮಾಡ್ತಾನೆ ಹೋಗ್ತೀವಿ. ಈ ಪಿಕ್ಚರನ್ನು ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡಿ, ಸಿನಿಮಾ ಚೆನ್ನಾಗಿದೆ ಅಂದರೆ ಸಪೋರ್ಟ್ ಮಾಡಿ, ಸಿನಿಮಾ ಚೆನ್ನಾಗಾದರೆ ಇನ್ನೊಂದಷ್ಟು ಪ್ರೊಡಕ್ಷನ್ಗಳು ಮಾಡ್ತಾ ಹೋಗ್ತೀವಿ, ಇನ್ನೊಂದಷ್ಟು ಎಕ್ಸ್ಪೆರಿಮೆಂಟ್ಗಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆಲ್ಲ ಈಗ ಹಾಡು ನೋಡಿದ್ರೆ ಹಾಡು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ.